ಪಿಬಿ ಡ್ಯಾಂನ 19ನೇ ಗೇಟ್ನಲ್ಲಿ 3ನೇ ಎಲಿಮೆಂಟ್ ಅಳವಡಿಕೆ ಇದೀಗ ಯಶಸ್ವಿಯಾಗಿದೆ. 19ನೇ ಗೇಟ್ನಲ್ಲಿ ಮತ್ತೆರಡು ಎಲಿಮೆಂಟ್ ಅನ್ನು ಅಳವಡಿಕೆ ಮಾಡಲಾಗಿರುವುದು. ನಿನ್ನೆ ಒಂದು ಎಲಿಮೆಂಟ್ ಅನ್ನ ತಜ್ಞರ ತಂಡ ಅಳವಡಿಸಿತ್ತು, ಇವತ್ತು ಮತ್ತೆ ಎರಡು ಎಲಿಮೆಂಟ್ ಅನ್ನ ಅಳವಡಿಸಿದ್ದಾರೆ ಕನ್ನಯ್ಯ ಆ್ಯಂಡ್ ಟೀಮ್. 3 ದಿನದಿಂದ ನಡೆಸಿದಂತಹ ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ. ತುಂಗಾಭದ್ರಾ ಜಲಾಶಯದ ಎಲ್ಲಾ 32 ಗೇಟ್ಗಳು ಬಂದಾಯಿತು, 500 ಕ್ಯೂಸೆಕ್ಗೆ ಇಳಿಕೆಯಾಯಿತು ಟಿಬಿ ಡ್ಯಾಂನ ಹೊರಹರಿವು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. August 11 ಮಧ್ಯರಾತ್ರಿ 11:12 ಸುಮಾರಿಗೆ ಏನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಳಚಿ ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಕ್ರಸ್ಟ್ ಗೇಟ್ ಕಳಚಿ ಹೋದಂತಹ ಸಂದರ್ಭದಲ್ಲಿ ಅಂದಿನಿಂದ ಇಂದಿನ ತನಕ ಕೂಡ ಲಕ್ಷಾಂತರ ಕ್ಯೂಸಕ್ ನೀರು ಹರಿದು ನದಿ ಪಾಲಾಗಿತ್ತು. ಈಗ ಆ ಒಂದು ಸಮಯಕ್ಕೆ ಫುಲ್ ಸ್ಟಾಪ್ ಇಡುವಂತಹ ಕಾಲ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಕನ್ನಯ್ಯ ಅಂಡ್ ತಂಡ ಏನು ಅವಿರತ ಶ್ರಮದಿಂದ ಈಗಾಗಲೇ 19ನೇ ಕ್ರಸ್ಟ್ ಗೇಟ್ ಅನ್ನ ದುರಸ್ತಿ ಮಾಡುವಂತಹ ಕಾರ್ಯ ಈಗ ಯಶಸ್ವಿಯಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಅಷ್ಟೇ 11:00 ಸಂದರ್ಭದಲ್ಲಿ ಮೊದಲ ಎಲಿಮೆಂಟ್ಗಳನ್ನ ಅಳವಡಿಸುವ ಮೂಲಕ ಭಾರೀ ಪ್ರಮಾಣದಲ್ಲಿ ಜನರಿಗೆ ಒಂದು ಆಸೆಯನ್ನು ಮತ್ತು ಜೀವಂತವಾಗಿ ಉಳಿಸುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಕೂಡ ಅನುಕೂಲವನ್ನ ಮಾಡಿಕೊಟ್ಟಿದ್ರು. ಅದರ ಜೊತೆಗೆ ಏನು ತುಂಗಭದ್ರಾ ಜಲಾಶಯದ ಸರಿಸುಮಾರು ಲಕ್ಷಾಂತರ ಕ್ಯೂಸಕ್ ನೀರನ್ನು ಈಗಾಗಲೇ ಹರಿಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದರ ಭಾಗವಾಗಿ ಏನು ಕ್ರಸ್ಟ್ ಗೇಟ್ ಕಿತ್ತೋಗಿತ್ತು, ಆ ಒಂದು ಕ್ರಸ್ಟ್ ಗೇಟ್ನಿಂದಲೂ ಕೂಡ ಸತತವಾಗಿ 35,000 ಕ್ಯೂಸಕ್ ನೀರು ಹರಿದು ಹೋಗ್ತಾ ಇತ್ತು. ಎಲ್ಲೊಂದು ಕಡೆಗೆ ತುಂಗಭದ್ರಾ ಜಲಾಶಯದ ನೀರು ಸಂಪೂರ್ಣವಾಗಿ ಖಾಲಿಯಾಗುತ್ತೆ, ರೈತರಿಗೆ ಬೆಳೆ ಬೆಳೆಯಲಿಕ್ಕೆ ನೀರು ಸಿಗೋದಿಲ್ಲ, ಎರಡನೇ ಬೆಳೆಗೆ ನೀರು ಸಿಗೋದಿಲ್ಲ ಅಂತಕ್ಕಂಥ ಆತಂಕ ಎಲ್ಲೊಂದು ಕಡೆಗೆ ಮನೆ ಮಾಡಿತ್ತು. ಆ ಒಂದು ಆತಂಕಕ್ಕೆ ಹೈದರಾಬಾದ್ನ ಏನು ತಂತ್ರಜ್ಞರಾಗಿರ್ತಕ್ಕಂಥ ಕನ್ನಯ್ಯ ತಂಡ ಅದಕ್ಕೆ ಎಲ್ಲವೂ ಕೂಡ ಈಗ ಫುಲ್ ಸ್ಟಾಪ್ ಇಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆಗೆ ಇಲ್ಲಿಗೆ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಏನು ಸಣ್ಣ ಪ್ರಮಾಣದಲ್ಲಿ ಒಂದು ನೀರನ್ನು ಬೀಳ್ತಾ ಇದೆ, ಅದೇ ಕ್ರಸ್ಟ್ ಗೇಟ್ ಈಗ ಮೊನ್ನೆ ದಿನ ಏನು ಕಳಚಿ ಹೋಗಿತ್ತು, ಆದ್ರೀಗ ಅಕ್ಕಪಕ್ಕದ 2 ಗೇಟ್ಗಳನ್ನ ಬಂದ್ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಏನು ನೀರು ಬೀಳ್ತಾ ಇದೆಯಲ್ಲ, ಅದೇ ಒಂದು ದೃಶ್ಯಾವಳಿಗಳು ಈಗ 19ನೇ ಕ್ರಸ್ಟ್ ಗೇಟ್ ಆಗಿರತಕ್ಕಂಥದ್ದು. ಎಲ್ಲೊಂದು ಕಡೆಗೆ ಕನ್ನಯ್ಯ ತಂಡ ಬಹಳಷ್ಟು ಪ್ರಮಾಣದಲ್ಲಿ ಶ್ರಮ ವಹಿಸುವ ಮೂಲಕ ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಕೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕುಡಿಸತಕ್ಕಂಥ ಒಂದು ಎಲಿಮೆಂಟ್ನಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಪೋಲಾಗೋದನ್ನು ತಡೆದಿದ್ರು. ಆದರೆ ಇವತ್ತು ಬೆಳಗ್ಗೆ ಒಂದು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಅವಧಿಯಲ್ಲಿ ಕೂಡ ಎರಡು ಕ್ರಸ್ಟ್ ಗೇಟ್ಗಳನ್ನು ಕೂಡಿಸುವ ಮೂಲಕ ಈ ಒಂದು ನೀರನ್ನು ಹರಿಯತಕ್ಕಂಥ ಪ್ರಮಾಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆಗೆ ಪ್ರತಿದಿನವೂ 30,000 to 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇತ್ತು, ಆದರೆ ಈಗ ಆ ಒಂದು ಹಂತವನ್ನು ಈಗ ಕಡಿಮೆ ಮಾಡಿದ್ದಾರೆ. ಎಲ್ಲೊಂದು ಕಡೆಗೆ ಈ ಒಂದು ತುಂಗಭದ್ರಾ ಜಲಾಶಯ 3 ರಾಜ್ಯಗಳಲ್ಲೂ ಕೂಡ ಒಂದು 20-25 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರನ್ನು ಉಣಿಸುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯ ಈ ಬಾರಿ ಅವಧಿ ಪೂರ್ವವೇ ಭರ್ತಿಯಾಗಿತ್ತು. ಎಲ್ಲೊಂದು ಕಡೆಗೆ ರೈತರು ಎರಡು ಬೆಳೆಗೆ ನೀರು ಸಿಗ್ತವೆ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲೇ ಇಟ್ಕೊಂಡಿದ್ದರು. ಆದರೆ 19ನೇ ಕ್ರಸ್ಟ್ ಗೇಟ್ ಕೊಳಚಿ ಹೋಗಿರೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ರೈತರಿಗೆ ಆತಂಕ ಕೂಡ ಮನೆ ಮಾಡಿತ್ತು. ಎಲ್ಲೋ ಒಂದು ಕಡೆಗೆ ಏನು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಭತ್ತ ಮತ್ತು ಕಬ್ಬು ಬಾಳೆಯನ್ನು ಬೆಳೀತಾರೆ, ಆ ರೈತರಿಗೆ ಎಲ್ಲೊಂದು ಕಡೆಗೆ ಆತಂಕ ಕೂಡ ಈಗ ಮನೆ ಮಾಡಿತ್ತು. ಈ ಸದ್ಯದ ಪ್ರಮಾಣದಲ್ಲಿ ನೋಡ್ತಾ ಇದ್ರೆ ಎಲ್ಲೊಂದು ಕಡೆಗೆ 19ನೇ ಕ್ರಸ್ಟ್ ಗೇಟ್ನ ದುರಸ್ತಿ ಕಾರ್ಯ ಯಶಸ್ವಿಯಾಗಿರೋದ್ರಿಂದ ಆ ರೈತರಿಗೆ ಈಗ ಒಂದು ಆಶಾಭಾವನೆಯನ್ನು ಮೂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆಗೆ ಈ ಒಂದು ಕ್ರಸ್ಟ್ ಗೇಟ್ನ ಕ್ಲೋಸ್ ಮಾಡಿರೋದ್ರಿಂದ ಮತ್ತೊಂದು ಬೆಳೆಗಳಿಗೆ ನೀರು ಸಿಗುತ್ತಾ ಅಂತಕ್ಕಂಥದ್ದು ಕೂಡ ಈಗ ಯಕ್ಷಪ್ರಶ್ನೆಯಾಗಿದೆ. ಎಲ್ಲೊಂದು ಕಡೆಗೆ ಕನ್ನಯ್ಯ ತಂಡಕ್ಕೆ ಯಶಸ್ವಿಯಾಗಿದ್ದಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಜನರು ಕೂಡ ಆ ಹರ್ಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.